ನಮಸ್ತೆ. ಇವತ್ತು ಬದನೆಕಾಯಿಯಿಂದ ಕೈ ಚಟ್ನಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಸುಟ್ಟು ಮಾಡೋ ಚಟ್ನಿ ಎಲ್ಲರಿಗೂ ಗೊತ್ತಿರುತ್ತಲ್ವ, ಇದು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಸಿಪ್ಪೆ ಎಲ್ಲ ವೇಸ್ಟ್ ಆಗೋಲ್ಲ, ಸುಟ್ಟರೆ ಸಿಪ್ಪೆ ಎಲ್ಲ ತೆಗಿತೀವಲ್ಲ, ಇದು ಸಿಪ್ಪೆ ಏನು ತೆಗಿಯೋ ಅವಶ್ಯಕತೆ ಇರೋಲ್ಲ. ಈ ಥರ ಬದನೆಕಾಯಿ ಸಣ್ಣಗೆ ಹೋಳು ಮಾಡ್ಕೊಂಡು ನೀರಿಗೆ ಹಾಕ್ಕೊತ ಇದ್ದೀನಿ. ಎಲ್ಲ ಬದನೆಕಾಯಿ ಹೆಚ್ಚಿಟ್ಕೊಂಡ್ಮೇಲೆ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಇವಾಗ ಇದೆಲ್ಲ ಮಾಡಿ ಮೇಲೆ ಬಿಟ್ಟಿರೋದು ಬದನೆಕಾಯಿ. ಇವಾಗ ನೋಡಿ, ಒಂದು ಕಲ್ಲಿಗೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಉಪ್ಪು ಹಾಕಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಣಖಾರ, ಹಸಿ ಒಣಖಾರ, ಆಮೇಲೆ ಒಂದು ಸ್ವಲ್ಪ ಎಣ್ಣೆ. ರುಚಿಗೆ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೆಳ್ಳುಳ್ಳಿನೂ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದೇ ಬೆಳ್ಳುಳ್ಳಿ ಪೂರ್ತಿ ತಗೊಂಡಿದ್ದೀನಿ. ಈ ಥರ ಬೆಳ್ಳುಳ್ಳಿ ಉಪ್ಪು ಚೆನ್ನಾಗಿ ಜಜ್ಕೊಂಡ್ಬಿಡ್ತೀನಿ, ನುಣ್ಣಗೆ ಜಜ್ಕೊಂಡ್ಬಿಟ್ಟು ತೆಗಿತೀವಿ. ಇದು ಈ ನಿಮಗೆ ಒಣ ಖಾರ ಬದಲು ಹಸಿ ಖಾರನೂ ಹಾಕೋಬೋದು. ಹಸಿ ಖಾರ ಅಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆಯಾಗಿರಲಿ ಬಾಡಿಸ್ಬಿಟ್ಟು ಇದೇ ಥರ ಒಳ ಕಲ್ಲಲ್ಲಿ ಹಾಕಿ ಕುಟ್ಟಿ ಎತ್ತಿಟ್ಕೋಬೋದು. ನಾನು ಇವತ್ತು ಒಣ ಖಾರ ಹಾಕ್ತಾ ಇದ್ದೀನಿ. ಹಸಿ ಖಾರ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದೇ ಥರ ಎಲ್ಲ ಸೇಮೇ, ಖಾರಕ್ಕೆ ಈ ಒಣ ಖಾರ ಬದಲು ಹಸಿ ಖಾರ ಹಾಕೋಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಜಸ್ತೀನಿ. ಇದಕ್ಕೆ ನೀವು ಕರಿಬೇವು ಕೂಡ ಹಾಕ್ಕೋಬೋದು. ಇಲ್ಲಿ ಕರಿಬೇವು ನಾನು ಹಾಕಿಲ್ಲ, ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ, ಎಷ್ಟು ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಇದು ನಮ್ಮ ತಾಯಿ ಆವಾಗವ ಮಾಡೋರು ಕೈ ಚಟ್ನಿ ಅನ್ನೋರು. ಇದಕ್ಕೆ ಕೈ ಚಟ್ನಿ, ಕೈಯಲ್ಲೇ ಕಲಸೋ ಚಟ್ನಿಗೆ ಕೈ ಚಟ್ನಿ ಅನ್ನೋರು. ಅವರು ಸುಟ್ಟೆ ಮಾಡ್ತಿದ್ರು, ನಾನು ಸಿಪ್ಪೆ ವೇಸ್ಟ್ ಆಗಬಾರ್ದು ಅಂತ ಒಂದು ಸರಿ ಸಿಪ್ಪೆ ಸಮೇತ ಈ ಥರ ಎಣ್ಣೆಲಿ ಫ್ರೈ ಮಾಡಿದ್ದಕ್ಕೆ ಚೆನ್ನಾಗಿದೆ ಅಂತ ಅಂದರು. ಅವಾಗ ಅವಾಗಿಂದ ನಾನು ಇದನ್ನು ಮಾಡ್ತೀನಿ, ಸುಟ್ಟು ಮಾಡ್ತೀನಿ, ಎರಡೂ ಮಾಡ್ತೀನಿ. ಇವಾಗ ನೋಡಿ, ಎಣ್ಣೆ ಹಾಕ್ಕೊಂಡು ಪಾತ್ರೆಗೆ ಎಣ್ಣೆಕಾಯಿ ಹತ್ತಲೇ ಡೈರೆಕ್ಟು ಬದನೆಕಾಯಿ ಹಾಕ್ಕೊಂಬಿಡೋದು. ಬದನೆಕಾಯಿ ಎಣ್ಣೆಲೇ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಎಣ್ಣೆ ಎಲ್ಲ ಎಲ್ಲದಕ್ಕೂ ಮಿಕ್ಸ್ ಆಗಂಗೆ ಕಲಸಿಟ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು. ಮುಚ್ಚಿಟ್ರೆ ಅಬೆಲೆ ಬದನೆಕಾಯಿ ಚೆನ್ನಾಗಿ ಬೆಂದೋಗುತ್ತೆ. ಮಧ್ಯ ಮಧ್ಯ ತಿರುಗಿಸಿ ನೋಡ್ತಾ ಇರಬೇಕು, ತಳ ಹತ್ತುತ್ತೆ, ನೀರು ಹಾಕಿರಲ್ವಲ್ಲ ಅದರಿಂದ ಮಧ್ಯ ಮಧ್ಯ ತಿರುಗಿಸ್ಬಿಟ್ಟು ಮುಚ್ಚಿಟ್ಟು ಬದನೆಕಾಯಿ ಮೆತ್ತಗಾಗಂಗೆ ಬೇಯಿಸ್ಕೋಬೇಕು. ಎಣ್ಣೆಲೇ ಬೇಯಿಸ್ಕೋಬೇಕು, ನೀರಿಗೀರಿ ಏನೂ ಹಾಕಬಾರ್ದು. ಇದಕ್ಕೆ ಅಬೆ ನೀರೇ ಅದರಲ್ಲೇ ಬೇಯಬೇಕಷ್ಟೇ. ಇದೊಂದು ಬೇಯಿಸ್ಕೊಂಬಿಟ್ರೆ ಬದನೆಕಾಯಿ ಚಟ್ನಿ ಬೇಗನೆ ಆಗೋಗುತ್ತೆ. ಆಮೇಲೆ ಹಸಿರುಳ್ಳಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕಲಸ್ಬಿಟ್ಟು ಹಸಿ ಎಣ್ಣೆ ಎಲ್ಲ ಹಾಕಿ ಕಲಸಿದ್ರೂ ಚಟ್ನಿ ಚೆನ್ನಾಗಿರುತ್ತೆ. ಈ ಥರ ಮುಚ್ಚಿಟ್ಬಿಡ್ಬೇಕು, ಮಧ್ಯ ಮಧ್ಯ ನೋಡ್ಕೊಂಡು ಬೆಂದಿದೆಯೋ ಇಲ್ವೋ ನೋಡ್ಕೊತಾ ಇರಬೇಕು. ಬದನೆಕಾಯಿ ಮೆತ್ತು ಬೆಂದಮೇಲೆ ಇನ್ನೇನು ಸ್ಟವಿನ ಕೆಲಸ ಇರಲ್ಲ. ಇನ್ನು ಈ ಬದನೆಕಾಯಿ ತಣ್ಣಗಾದಮೇಲೆ ಚಟ್ನಿ ಕಲಸೋದೊಂದೇ ಇರುತ್ತೆ. ಈ ಥರ ಮಧ್ಯ ಮಧ್ಯ ನೋಡ್ಕೊಂಬಿಟ್ರೆ ತಳ ಹತ್ತಲ್ಲ, ಆಮೇಲೆ ಬದನೆಕಾಯಿನೂ ಬೆಂದಿದೆಯೋ ಇಲ್ಲೋ ಅಂತ ನಮಗೆ ಗೊತ್ತಾಗುತ್ತೆ. ಇದು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ, ಜೋಳದ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆಲ್ಲ, ಆಮೇಲೆ ಚಪಾತಿಗೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಬದನೆಕಾಯಿ ಎಲ್ಲ ಬೆಂದಿದೆ. ಇವಾಗ ನಾನು ಅದಕ್ಕೆ ಕಲಸಿ ಉಪ್ಪು ಖಾರ ಎಲ್ಲ ಹಾಕಿ ಕಲಸ್ತೀನಿ. ಇವಾಗ ಕುಟ್ಕೊಂಡಿರೋ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರ, ಬೆಳ್ಳುಳ್ಳಿಯಲ್ಲೇ ಉಪ್ಪು ಹಾಕಿದ್ದೀನಲ್ವಾ, ಇವಾಗ ಕಲಸ್ಬಿಟ್ಟು ನೋಡಿ ಖಾರ ಉಪ್ಪು ಕಮ್ಮಿ ಅಂದರೆ ಮತ್ತೆ ನೆಕ್ಸ್ಟು ಮೇಲೆ ಹಾಕ್ಕೊಂಡು ಕಲಸ್ಕೋಬೇಕು. ಇದು ಕೈಯಲ್ಲೇ ಈ ಥರ ಕಲಸಿದ್ರೇ ಇದಕ್ಕೆ ಟೇಸ್ಟು. ಅದಕ್ಕೆ ಕೈ ಚಟ್ನಿ ಅನ್ನೋರು, ಕೈಯಲ್ಲಿ ಮಾಡೋ ಚಟ್ನಿಗೆ ಕೈ ಚಟ್ನಿ ಅಂತ ಹೇಳೋರು ಇದನ್ನು. ಇದು ರೊಟ್ಟಿ ಮೇಲೆ ಇದೆಲ್ಲ ಕಲಸಾದ್ಮೇಲೆ ಹಸಿ ಎಣ್ಣೆ, ಹಸಿ ಈರುಳ್ಳಿ ಸಣ್ಣಗೆ ಹೆಚ್ಚಿಬಿಟ್ಟು ಕಲಸಿ ತಿಂತಾರೆ. ನಾನು ಇಲ್ಲಿ ಬದನೆಕಾಯಿ ಜಾಸ್ತಿ ಇದೆಯಲ್ಲ, ಅದಕ್ಕೆ ಹಸಿ ಈರುಳ್ಳಿ ಕಟ್ ಮಾಡಿ ಹಾಕಿಲ್ಲ. ನೀವು ಹಸಿ ಈರುಳ್ಳಿ ಹಾಕ್ಕೊಂಡ್ರೂ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹಸಿಮೆಣ್ಸಿನ್ಕಾಯಿದೂ ಮಾಡಿದ್ರೆ ಅದೂ ಇದೇ ಟೇಸ್ಟ್ ಇರುತ್ತೆ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿರೋದು ಒಂಚೂರು ಟೇಸ್ಟ್ ಬೇರೆ ಕೊಡುತ್ತೆ, ಖಾರದ ಪುಡಿಗೂ ಹಸಿಮೆಣ್ಸಿನ್ಕಾಯಿಗೂ. ಅದನ್ನು ಇದು ಎರಡೂ ಮಾಡ್ಕೋಬೋದು. ಸುಟ್ಟಿರೋದು ಮಾಡ್ತೀವಿ ನಾವು, ಇದನ್ನು ಮಾಡ್ತೀವಿ. ಸುಟ್ಟಿದ್ದಾಗ ಒಂದು ಸರಿ ಯಾವಾಗಾದ್ರು ಮಾಡಿದ್ರೆ ಶೇರ್ ಮಾಡ್ತೀನಿ. ಇವಾಗ ಖಾರ ಕಮ್ಮಿ ಇತ್ತು, ಅದಕ್ಕೆ ಇನ್ನೊಂಚೂರು ಖಾರ ಉಪ್ಪು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಆಮೇಲೆ ತಿನ್ನೋವಾಗ ಒಂಚೂರು ಹಸಿ ಎಣ್ಣೆ ಹಾಕ್ಕೊಂಬಿಟ್ಟು ರೊಟ್ಟಿ ಮೇಲೆ ಇಟ್ಕೊಂಡು ಇಲ್ಲ ತಟ್ಟೆಲಿ ಸೈಡ್ಗೆ ಇಟ್ಕೊಂಡು ಚಪಾತಿ ರೊಟ್ಟಿಗೆ ತಿಂತಾರೆ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಚೆನ್ನಾಗಿದೆ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ನನ್ನ ವಿಡಿಯೋಗಳು ಚೆನ್ನಾಗಿದ್ದಾವೆ ಇಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋವು ಹಳೆಯ ಅಡುಗೆಗಳು ನನಗೆ ಗೊತ್ತಿರೋದು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ, ಹೆಂಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿ. ನಮಸ್ತೆ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.